ಘಟನೆಗಳಾದಾಗ ಮೋಸ್ಟ್ಲಿ ಈ ಥರದ ಸಿನಿಮಾಗಳಾಗ್ತದೆ. ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ನನ್ನ ನಮಸ್ಕಾರ, ಮತ್ತು ನಮ್ಮ ಚಿತ್ರದ ನಮ್ಮ ಸಹಪಾಠಿಗಳಿದ್ದಾರೆ, ಮತ್ತು ಧರಣಿ ಮಂಡಲ ಚಿತ್ರದ ನಿರ್ದೇಶಕರು, ಮತ್ತು ಮಾಸ್ತಿ ಅಣ್ಣ, ನಮ್ಮ ಕುಲದೀಪ್ ಅವರು, ಶ್ರೀಕಾಂತ್ ಕಟ್ಗೆ ಅವರು, ಹರಿಕೃಷ್ಣ ಅವರು, ಎಲ್ಲ ಅಂದರೆ ಎಲ್ಲ ತಂಡವಾಗಿನೇ ಬಂದು ಜೊತೆಗೆ ನಿಂತಂದವರು, ಅವರೆಲ್ಲರಿಗೂ ಕೂಡ ಇಲ್ಲಿದ್ದೀರಾ, ಎಲ್ರಿಗೂ ಕೂಡ ನಿಮಗೆ ಸ್ವಾಗತ ಮತ್ತು ಧನ್ಯವಾದ ಬಂದಿರೋದಕ್ಕೆ. ಹೊಂದಿಸಿ ಬರೀರಿ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣನೇ ಸಿನಿಮಾದ ಆಶಯ. ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ, ಸಂಬಂಧಗಳ ಸುತ್ತ, ಸ್ನೇಹದ ಸುತ್ತ, ಬಾಂಧವ್ಯಗಳ ಸುತ್ತ, ಈ ಎಲ್ಲ ವಿಷಯಗಳು ಫಸ್ಟು ನರೇಷನಲ್ಲೇ ಇಷ್ಟ ಆಯಿತು. ಇಮಿಡಿಯೇಟ್ ಆಫ್ಟರ್ ನರೇಷನ್ ಮತ್ತು ಬೇರೆ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಮಾಡ್ತೀನಿ ಯಾವಾಗ ಶುರು ಮಾಡ್ತೀರಾ ಅಂತ ಕೇಳಿದಂಥ ಒಂದು ಜರ್ನಿ ಅದು ಸ್ಟಾರ್ಟ್ ಆಗಿದ್ದು. ಹೊಂದಿಸಿ ಬರೆಯರಿ ಸಿನಿಮಾ ಅಂದರೆ ಇವಾಗ ನಾವು ಒಂದಿಷ್ಟು ಪರ್ಟಿಕ್ಯುಲರ್ ಜಾನರ್ಸ್ ಏನಾಗುತ್ತೆ, ಒಂದಿಷ್ಟು ವರ್ಗಕ್ಕೆ ಸೀಮಿತ ಅಂತ ಅನಿಸ್ಬೋದು, ಆದರೆ ಹೊಂದಿಸಿ ಬರೀರಿ ಎಲ್ಲ ವಯೋಮಾನದವರಿಗೆ ಅಥವಾ ಎಲ್ಲ ವರ್ಗಗಳಿಗೆ ಸೀಮಿತ ಅಂತ ಅನಿಸುತ್ತೆ. ಬಹುಶಃ ನಾನು ಕತೆ ಕೇಳಬೇಕಾದ್ರೆ ನನಗೆ ಫಸ್ಟು ತಲೆಗೆ ಬಂದಿದ್ದು ಸಿನಿಮಾದ ಆಶಯ ಬಿಟ್ಟರೆ ಈ ಥರದ ಸಿನಿಮಾ ಬಂದು ತುಂಬ ದಿವಸ ಆಗಿದೆಯಲ್ವಾ ಅಂತ. ಸೊ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ಒಂದು ಯೂತ್ಫುಲ್ ಎಂಟರ್ಟೈನರ್ ಆಗಿದ್ದರೂ ಕೂಡ ಮುಜುಗರ ಇಲ್ಲದೆ ಒಂದು ಸೆನ್ಸಿಬಲ್ ಹ್ಯೂಮರ್ ಅಥವಾ ಲೈಟ್ ಹಾರ್ಟೆಡ್ ಹ್ಯೂಮರ್ ಜೊತೆಗೆ ಆ ಬಾಂಧವ್ಯದ ಸುತ್ತ ಒಂದು ಫೀಲ್ ಗುಡ್ ಫ್ಯಾಕ್ಟರ್ನ ಇಟ್ಕೊಂಡು ಒಟ್ಟಾರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ, ಅದನ್ನ ಸೆಲೆಬ್ರೇಟ್ ಮಾಡುವಂಥ ಒಂದು ಸಿನಿಮಾ, ತುಂಬ ದಿವಸ ಆಗಿತ್ತು. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ನಾನು ಈ ಒಂದು ಸಿನಿಮಾದ ಭಾಗ ಆಗಿರೋದಕ್ಕೆ. ಇನ್ನು ಜಗನ್ ನಿರ್ದೇಶಕರಾಗಿ ಅವರು ನರೇಟ್ ಮಾಡುವಂಥ ರೀತಿಯಲ್ಲೇ ಅವರು ಕತೆನ ಕಟ್ಕೊಡುವಂಥ ರೀತಿ ಮತ್ತು ಅವ್ರ ವಿಜುವಲ್ ಸ್ಟ್ರೆಂತ್ನ ಅಲ್ಲೇ ನಿರೂಪಿಸಿದ್ರು, ತುಂಬ ತುಂಬ ಸುಮಧುರವಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಸಾಹಿತ್ಯದ ಒಲವು ಇರೋದ್ರಿಂದ, ಸಾಹಿತ್ಯದ ಅಭಿರುಚಿ ಇರೋದ್ರಿಂದ, ಆ ಅಭಿರುಚಿ ಮತ್ತು ಒಲವು ಎರಡೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಳುತ್ತೆ. ನಮ್ಮ ಹಾಡುಗಳನ್ನ ನೀವು ನೋಡಿರ್ತೀರಾ, ಮತ್ತು ಟೀಸರ್ನ ನೋಡಿದ್ದೀರಾ, ಇನ್ನು ಟ್ರೈಲರ್ ಕೂಡ ನೋಡಿದ್ರಿ, ಅಲ್ಲಿ ಬಳಕೆಯಾಗುವಂಥ ಸಂಭಾಷಣೆ ಆಗಿರಲಿ ಅಥವಾ ಹಾಡುಗಳಿಗಿರುವಂಥ ಸಾಹಿತ್ಯ ಆಗಿರಲಿ, ಎಲ್ಲವೂ ಕೂಡ ಅವರ ಸಾಹಿತ್ಯದ ಅಭಿರುಚಿಯಿಂದ ಬಂದಂಥದ್ದು. ಅದೊಂದು ಖುಷಿ ವಿಚಾರ. ಇನ್ನು ನನ್ನ ಪಾತ್ರ ರಂಜಿತ್ ಅಂತ. ರಂಜಿತ್ ನನಗಿಂತ ಹೆಚ್ಚಿನ ಅನುಭವ ಇರುವಂಥ ಒಬ್ಬ ಹುಡುಗ, ಮತ್ತು ನನಗಿಂತ ಜಾಸ್ತಿ ಬ್ಯಾಲೆನ್ಸ್ಡ್ ಆಗಿರುವಂಥ ಹುಡುಗ, ಮತ್ತು ಮಾನಸಿಕವಾಗಿ ಬಲಾಢ್ಯ ಆಗಿರ್ತಾನೆ, ಅವನೊಂದು ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ. ಎಮೋಷ್ನಲಿ ಏನೇ ಒಳಗೆ ಸಾವಿರ ಹೇಳ್ಕೊಳ್ಳೋಕೆ ಇದ್ದರೂ ಕೂಡ ತುಂಬ ಸ್ಟೇಬಲ್ ಆಗಿರುವಂಥ ಒಬ್ಬ ವ್ಯಕ್ತಿ. ಜೀವನದಲ್ಲಿ ಸ್ನೇಹಿತರು ಕೂಡ ಕಮ್ಮಿ, ಇಲ್ಲಿರುವಂಥವರೇ ಸ್ನೇಹಿತರು ಅವನಿಗೆ. ಆ ಥರದ ಒಂದು ಪಾತ್ರ, ಒಂದು ಜರ್ನಿ ಮತ್ತು ಆರ್ಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸಿಕ್ಕಿರುವಂಥ ನಟರುಗಳೇನಿದ್ರಲ್ಲ ನನಗೆ, ನಮ್ಮ ಪ್ರವೀಣ ಮುಂಚೆಯಿಂದ ಪರಿಚಯ, ಆ್ಯಂಡ್ ಶ್ರೀ ಮುಂಚೆಯಿಂದ ಪರಿಚಯ, ಇವರಿಬ್ಬರ ಪರಿಚಯ ಕೂಡ ನನಗೆ ಹೆಲ್ಪ್ ಆಯಿತು ಪರ್ಫಾರ್ಮ್ ಮಾಡಲಿಕ್ಕೆ. ಅಂದರೆ ಆ ಒಂದು ಈಸ್ ಇತ್ತು ನಮಗೆ, ಒಂದು ಕಂಫರ್ಟ್ ಝೋನಲ್ಲಿ ಇದ್ವಿ. ಆ್ಯಂಡ್ ಐಶಾನಿ ಅವರೊಟ್ಟಿಗೆ ಆಲ್ರೆಡಿ ಒಂದು ಸಿನಿಮಾನ ಆ್ಯಕ್ಟ್ ಮಾಡಿದ್ದೆ. ಇನ್ನು ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ನಾವು 2018 ರಿಲೀಸ್, KGF ಚಾಪ್ಟರ್ 1 ರಿಲೀಸ್ ಆಗಿತ್ತು, ಮಾರ್ಚಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಿತ್ತು, ಅದಾದಮೇಲೆ ಇವ್ರನ್ನ ತೆರೆ ಮೇಲೆ ಸಂಭ್ರಮಿಸಿದ್ವಿ. ಆ್ಯಂಡ್ ಇನ್ನು ಉಳಿದಂತೆ ನಮ್ಮ ಭಾವನಾ ಅವ್ರನ್ನ ಕೂಡ ಗಾಳಿಪಟ, ಈಗಲೂ ಕೂಡ ನಾನು ಗಾಳಿಪಟ ಡೈಲಾಗ್ ಹೇಳ್ತಿರ್ತೀನಿ ಅವ್ರಿಗೆ. ಸೊ ಇವರು, ಆಮೇಲೆ ನಮ್ಮ ಟೈಗರ್ ಸೋಮ, ಅವರು ಹಳೆ ಪರಿಚಯ ಅಲ್ಲ, ಬಟ್ ತುಂಬ ಹಳವ ಅನಿಸೋಷ್ಟು ಮಟ್ಟಿಗೆ ಒಂದು ಸ್ನೇಹನ, ಒಂದು ಬಾಂಧವ್ಯನ ನಮ್ಗೆಲ್ರಿಗೂ ಕೂಡ ತಲುಪಿಸ್ಬಿಡ್ತಾನೆ ಮೊದಲನೇ ಪರಿಚಯದಲ್ಲೇ ಕೂಡ. ನಿಮ್ಮ ಸಿನಿಮಾದಲ್ಲೂ ಕೂಡ, ಸಿನಿಮಾಲಿ ನೋಡ್ತಾ ಇರ್ಬೇಕಾದ್ರೆ ನಮ್ಮೆಲ್ಲ ಕ್ಯಾರೆಕ್ಟರ್ಗಳಿಗಿಂತ ಮೊದಲು ಹತ್ತರಾಗುವಂಥ ಪಾತ್ರ ಒಂದೇ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ಟೆಕ್ನಿಕಲ್ ಟೀಮ್ ಕೂಡ, ಮತ್ತು ನಮ್ಮ ಜೋ ಗೋಸ್ಟ ಮತ್ತು ಸಾಗರ್ ಅವರು, ಎಲ್ಲ ಕೂಡ ಒಂದು ಒಂದು ಸದಭಿರುಚಿ ಅನಿಸುವಂಥ ಒಂದು ಔಟ್ಪುಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಏನೋ ಯಾವುದೇ ಒಬ್ಬ ಆ್ಯಕ್ಟರ್ಗಾಗಲಿ ಜೊತೆಗೆ ತುಂಬ ಒಂದು ಒಳ್ಳೆ ಕ್ಯಾಸ್ಟ್ ಇದ್ದಾಗ ತುಂಬ ಅದ್ಭುತವಾಗಿ ಸಮಯ ಕಳೆಯುತ್ತೆ, ಮತ್ತು ಒಂದಿಷ್ಟು ಒಳ್ಳೆ ಅನುಭವಗಳಾಗುತ್ತೆ, ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಪಲ್ಲವಿ ಅನ್ನುವಂಥ ಪಾತ್ರ ಮಾಡಿರುವಂಥ ಅರ್ಚನಾ ಅವರು, ನಾವು ಯೂಶ್ವಲಿ ಅರ್ಚನಾ ಅಂತ ಈ ಕರೆಯೋಕ್ಕೆ ಶುರು ಮಾಡಿದ್ವಿ, ಪಲ್ಲವಿ ಅಂತಲೇ ಕರಿತಾ ಇದ್ವಿ, ಅವರು ಪಲ್ಲವಿಗೆ ಕಾಣಿಸ್ಕೊಂಡ್ರು. ಆ್ಯಂಡ್ ಥ್ಯಾಂಕ್ ಯು ನಿಮಗೆ, ಮತ್ತು ಐಶಾನಿ ಅವರಿಗೆ, ಮತ್ತು ನನ್ನ ಎಂಟೈರ್ ಕ್ಯಾಸ್ಟ್ಗೆ, ಮತ್ತು ಅರ್ಚನಾ ಕೊಟ್ಟಿಗೆ. ಈ ವರ್ಷ ಜಾಸ್ತಿ ಸಿನಿಮಾಗಳು ಯಾರಾದರೂ ರಿಲೀಸ್ ಆಗಿದ್ರೆ ಮೋಸ್ಟ್ಲಿ ಅದು ಅರ್ಚನಾ ಕೊಟ್ಟಿಗೆ ಇರುತ್ತೆ ಅನ್ಸುತ್ತೆ. ನಾನು ಓಪನಿಂಗ್ ಲೈನ್ ಅದೇ ತಗೊಳ್ಳೋಣ, ನೀವು ಕದ್ಬಿಟ್ರಿ. ಸೊ ಇಷ್ಟು ಒಳ್ಳೆ ನಟರುಗಳಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಬರವಣಿಗೆಯಲ್ಲಿ ಬಂದಿದ್ದು ಸ್ಕ್ರೀನ್ ಮೇಲೆ ಬರಲಿಕ್ಕೆ. ಸೊ ಐ ಆಮ್ ಹ್ಯಾಪಿ ನಿಮ್ಮೆಲ್ಲರೂ ಕೂಡ, ನಿಮ್ಮೆಲ್ಲರ ಸ್ನೇಹ ಮತ್ತು ನಿಮ್ಮೆಲ್ಲರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ತಲುಪೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಬಹುಶಃ ನಮಗಿಂತ ಹೆಚ್ಚಾಗಿ ಮಾಧ್ಯಮದವ್ರಿಗೆ ನಿಮಗೆ ಗೊತ್ತಿರುತ್ತೆ. ತುಂಬ ದೊಡ್ಡ ಮಟ್ಟದ ಒಂದು ಬಜೆಟ್ ಇದ್ದಾಗ ಜನರನ್ನ ತಲುಪೋದು ಇವತ್ತು ಸುಲಭ ಅಂತ ಅನಿಸ್ತಿದೆ.
ಬಟ್ ಒಂದು ಮೀಡಿಯಂ ಬಜೆಟ್ನ ಸಿನಿಮಾ ಒಳ್ಳೆ ಆಶೆಗಳನ್ನ ಇದ್ರೂ ಕೂಡ ತಲುಪೋದು ಕಷ್ಟ ಸಾಧ್ಯ ಆಗುವಂತ ಒಂದು ಸಮಯ ಇದು. ನಮ್ಮ ಒಂದು ಪ್ರಯತ್ನಗಳಿಂದ ನಾವು ತಲುಪಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಅಂಡ್ ತುಂಬಾ ಆತ್ಮೀಯವಾಗಿ ಪತ್ರಗಳನ್ನ ಬರೆದು ಹಾಕ್ತಿದ್ದೀವಿ. ಸೊ ನಿಮ್ಮ ಸಹಕಾರ ಮತ್ತೆ ಪ್ರೀತಿ ನಮ್ಮ ಒಟ್ಟಿಗೆ ಇರಲಿ, ನಮ್ಮ ಇಡೀ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. This is the Quiz Master.